ಇವತ್ತು ನಾನು ನಿಮ್ಮೆಲ್ಲರಿಗೂ ನಾನು ಸ್ಮೋಕಿಂಗ್ನ ಸ್ಟಾಪ್ ಮಾಡಿದ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದ್ರ ಜೊತೆ ಅಕಸ್ಮಾತ್ ಆಗೇನಾದ್ರೂ ನೀವು ಕೂಡ ಸ್ಮೋಕಿಂಗ್ನ ನಿಲ್ಲಿಸಬೇಕು ಇಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಬಟ್ ಏನೇ ಟ್ರೈ ಮಾಡಿದ್ರು ಆಗ್ತಿಲ್ಲ ಅಂತಂದರೆ ನಾನು ಇವತ್ತು ಹೇಳೋಂಥ ಇನ್ಫಾರ್ಮೇಷನ್ ಏನಿದೆ ಅಲ್ಲ ಅದೆಲ್ಲ ನಿಮ್ಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಎಲ್ಲ ತಿಳ್ಕೊಳ್ಳೋಣ ಇಟ್ಸ್ ಕ ವೆಲ್ಕಮ್ ಬ್ಯಾಕ್ ಎವ್ರಿ ಒನ್ ಸೊ ನಾನು ಸ್ಮೋಕಿಂಗ್ನ ಸ್ಟಾಪ್ ಮಾಡಿದಂಥ ರೀಸನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದಷ್ಟು ಪಾಯಿಂಟ್ಸ್ ನಾನು ನಿಮಗೆ ಅರ್ಥ ಮಾಡಿಸ್ಬೇಕು ಅದಾದಮೇಲೆ ನಾನು ನಿಮಗೆ ನನ್ನ ಕಥೆನೇ ಹೇಳ್ತೀನಿ ಏನಕ್ಕೆ ನಾನು ಸ್ಟಾಪ್ ಮಾಡಿದೆ ಆದ ನಂತರ ಆ್ಯಕ್ಚುಲಿ ಏನಕ್ಕೆ ಇವಾಗ ನಾನು ಇನ್ನೂ ಏನು ಟಚ್ ಮಾಡಿಲ್ಲ ಅಂತ ಅನ್ನೋ ನಾನು ಎಲ್ಲರಿಗೂ ತಿಳಿಸ್ತೀನಿ ಸೊ ಅದರೊಳಗಡೆ ಮೊದಲನೇ ಇಂಪಾರ್ಟೆಂಟ್ ವಿಷಯ ಏನು ನಾನು ನಿಮ್ಗೆ ತಿಳಿಸಬೇಕು ಅಂತಂದರೆ ಎಸ್ಪೆಷಲಿ ಸ್ಮೋಕಿಂಗ್ ಮಾಡೋರು ದಯವಿಟ್ಟು ಇದನ್ನು ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರು ಸ್ಮೋಕ್ ಜಾಸ್ತಿ ಮಾಡ್ತಾರೆ ಅಂತಂದರೆ ದಯವಿಟ್ಟು ವಿಡಿಯೋ ವಿಡಿಯೋನ ಅವ್ರಿಗೆಲ್ಲರೂ ಶೇರ್ ಮಾಡಿದ್ರೆ ಮರೆಯೋಕ್ಕೆ ಹೋಗಬೇಡಿ ಓಕೆ ಸೊ ಮೊದಲನೇ ಇನ್ಫಾರ್ಮೇಷನ್ ಏನು ತಿಳ್ಕೊಬೇಕು ನೀವು ಅಂತಂದರೆ ಎವ್ರಿ ಟೈಮ್ ಯು ಸ್ಮೋಕ್ ನೀವು ಯಾವುದೇ ಟೈಮ್ ಮುಳುಗಡೆ ಸ್ಪೋಕ್ ಮಾಡ್ತಿದ್ದೀರಾ ಅಂತಂದ್ರೆ ಮೋರ್ ದೆನ್ ತೌಸಂಡ್ ಕೆಮಿಕಲ್ಸ್ ನಿಮ್ಮ ಬಾಡಿ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ ಅರ್ಥ ಆಗ್ತಿದೆ ತೌಸಂಡ್ ಕೆಮಿಕಲ್ಸ್ ನಾವು ಜಸ್ಟ್ ಒಂದು ಸಪ್ಲಿಮೆಂಟ್ ತೊಗೊತಿದೀರಿ ಅಂತಂದರೆ ಅದರೊಳಗಡೆ ಒಂದೇ ಒಂದು ಯಾವುದೋ ಒಂದು ಕೆಮಿಕಲ್ ಆಡಿಟಿವ್ ಆಗಿರ್ಬೋದು ಇಲ್ಲ ಒಂದು ಪ್ರಿಸರ್ವೇಟಿವ್ ಅಂದರೆ ಅದರೊಳಗಡೆ ಒಂದು ಎರಡು ಮೂರು ಕೆಮಿಕಲ್ ಇರ್ಬೋದು ಬಟ್ ನಾವು ಸ್ಮೋಕ್ ಮಾಡ್ತೀನಿ ಅಂದರೆ ಮೋರ್ ದೆನ್ ತೌಸಂಡ್ ಕ್ಲೋಸ್ ಟು ಫೈವ್ ತೌಸಂಡ್ ಕೆಮಿಕಲ್ಸ್ ನಮ್ಮ ಬಾಡಿ ಜೊತೆ ಕಾಂಟ್ಯಾಕ್ಟ್ ಬರ್ತಿರೋದು ಸೊ ಇದನ್ನು ಆಕ್ಚುಲಾಗಿ ನೀವು ಹೇಗೆ ತಗೊಂತಿರೋ ಗೊತ್ತಿಲ್ಲ ಬಟ್ ಇದನ್ನು ನಮ್ಮ ಬಾಡಿಗೆ ಒಂದಷ್ಟು ಕೆಮಿಕಲ್ಸ್ ಅರ್ಥ ಆಗುತ್ತೆ ಒಂದಷ್ಟು ಕೆಮಿಕಲ್ಸ್ ಅರ್ಥ ಆಗೋದಿಲ್ಲ ಸೊ ಅಂತ ಅರ್ಥ ಆಗದಿರೋ ಕೆಮಿಕಲ್ಸ್ ಎಲ್ಲದೂ ಅದನ್ನು ಆ್ಯಕ್ಚುಲಾಗಿ ಬಾಡಿಯಿಂದ ತೆಗೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರುತ್ತೆ ತುಂಬಾ ಕೆಲಸ ಮಾಡ್ತಿರುತ್ತೆ ಅದ್ರ ಜೊತೆ ಒಂದಷ್ಟು ಅಡ್ವರ್ಸ್ ಎಫೆಕ್ಟ್ ಕೂಡ ಇರ್ತಿರುತ್ತೆ ಸೊ ಬೇಸಿಕ್ಲಿ ನೀವು ಎಷ್ಟೊಂದು ಡ್ಯಾಮೇಜ್ ಮಾಡ್ತಿರ್ತೀರ ಬಟ್ ಇದು ಲಾಂಗ್ ರನ್ ಅಲ್ಲಿ ಮಾತ್ರ ಗೊತ್ತಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಯೂಸೇಜ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಚೇಂಜಸ್ ಕೂಡ ಕಾಣಿಸುತ್ತೆ ಎರಡನೇ ಮೇನ್ ರೀಸನ್ ಏನು ಅಂತಂದ್ರೆ ಎಷ್ಟು ಜನ ಗೊತ್ತು ಸ್ಮೋಕಿಂಗ್ ಮಾಡಿದ್ರೆ ಲಂಗ್ಸ್ ಎಲ್ಲಾನು ಆಕ್ ಆಗಿ ಗುರು ಟಾರ್ ಫಾರ್ಮ್ ಆಗುತ್ತೆ ಆಕ್ಚುಲ್ ಆಗಿ ಸ್ಮೋಕ್ ಮಾಡೋದ್ರೊಳಗಡೆ ರೋಡ್ಗೆ ಟಾರ್ ಆಗಿಬಿಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಿರ್ತಾರೆ ಫ್ರೆಂಡ್ಸ್ ಎಲ್ಲಾನು ಕಾಮೆಂಟ್ ಮಾಡೋದಕ್ಕೆ ಬಟ್ ಆಕ್ಚುಲ್ ಆಗಿ ಹೇಗೆ ಡ್ಯಾಮೇಜ್ ಆಗುತ್ತೆ ಲಂಗ್ಸ್ ಅಂತ ಅಂದ್ರೆ ನಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಸಪ್ಲೈ ತುಂಬಾನೇ ಇಂಪಾರ್ಟೆಂಟ್ ಎಷ್ಟು ಜನ ಹೇಳ್ತಾರೆ ಲಂಗ್ಸ್ ಆಕ್ಚುಲ್ ಆಗಿ ಆಕ್ಸಿಜನ್ ನ ಒಳಗ್ ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ತೆಗಿಯುತ್ತೆ ಅಂತ ಅಂದ್ಬಿಟ್ಟು ಸೊ ಇದು ಹೇಗೆ ಆಗುತ್ತೆ ಅಂತಂದ್ರೆ ಲಂಗ್ಸ್ ಒಳಗಡೆ ಆಕ್ಚುಲ್ ಆಗಿ ಹೂಕೋಸ್ತರೇ ಒಂದು ಸ್ಟ್ರಕ್ ಇರಂತ ಒಂದು ಚಿಕ್ಕ ಸೆಲ್ ಇರುತ್ತೆ ಸೊ ಅದನ್ನ ಆಲ್ವಿಯೋಲೈ ಅಂತ ಅಂದ್ಬಿಟ್ಟು ಹೇಳ್ತೀರಿ ಸೊ ಇದರ ಕೆಲಸ ಏನು ಅಂತಂದ್ರೆ ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ಇರೋ ಕಾರ್ಬನ್ ಡೈ ಆಕ್ಸೈಡ್ ನ ತೆಗೆದು ಹೊರಗಡೆ ಹಾಕಿ ಅದಾದ ನಂತರ ನಾವು ಅಂತ ಆಕ್ಸಿಜನ್ ನ ತೆಗೆದು ವಾಪಸ್ ತಿರ್ಗಾ ಬ್ಲಡ್ ಒಳಗಡೆ ಬೀಳೋದಕ್ಕೆ ಥ್ರೂ ಹಿಮೋಗ್ಲೋಬಿನ್ ಅಷ್ಟೇ ಸಿಂಪಲ್ ಕೆಲಸ ಸೊ ನಾವ್ ಯಾವಾಗ ಎವ್ರಿ ಟೈಮ್ ಸ್ಮೋಕ್ ಮಾಡ್ತೀರಿ ಈ ಕಾರ್ಬನ್ ಮೋನಾಕ್ಸೈಡ್ ಆಕ್ಚುವಲ್ ಆಗಿ ನಮ್ಮ ಸ್ಮೋಕಿಂದ ಏನು ಬರ್ತಿರುತ್ತೆ ನಮ್ಮ ಸಿಗರೇಟಿಂದ ಸೊ ಅದೇನ್ ಮಾಡುತ್ತೆ ಈ ಚಿಕ್ಕ ಚಿಕ್ಕ ಆಲ್ವಿಯೋಲೈಸ್ನ ಡೆಸ್ಟ್ರಾಯ್ ಮಾಡ್ತಾ ಬರ್ತಿರುತ್ತೆ ಸೊ ಇದು ರಿಕವರ್ ಆಗೋದಕ್ಕೆ ನಮ್ಮ ಬಾಡಿ ಒಳಗಡೆ ತುಂಬಾನೇ ಟೈಮ್ ಬೇಕಾಗುತ್ತೆ ಒಂದಷ್ಟು ವಾರಗಳು ಬೇಕಾಗುತ್ತೆ ಒಂದಷ್ಟು ತಿಂಗಳು ಬೇಕಾಗುತ್ತೆ ಬಟ್ ನೀವು ಕಂಟಿನ್ಯೂಸ್ ಸ್ಮೋಕ್ ಮಾಡ್ತೀರ ಏನಾಗ್ತಿರುತ್ತೆ ಇದು ಎಷ್ಟೊಂದು ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ಎಲ್ಲ ಎಷ್ಟೋ ಚಿಕ್ಕ ಚಿಕ್ ಸೆಲ್ಸ್ ಎಲ್ಲ ಏನಿರುತ್ತಲ್ಲ ಅದೆಲ್ಲಾನು ಡ್ಯಾಮೇಜ್ ಆಗ ಕಾರಣದಿಂದ ನಿಮ್ಮ ಬಾಡಿಗೆ ಆಕ್ಚುಲ್ ಆಗಿ ಆಕ್ಸಿಜನ್ ಸಪ್ಲೈನೇ ಕಮ್ಮಿ ಆಗೋಗುತ್ತೆ ಸೊ ಅದರಿಂದ ಒಂದು ಸ್ಥಿತಿ ನೀವು ಅಬ್ಸರ್ವ್ ಮಾಡಿರಬಹುದು ಮೊದಲು ಗುರು ನಾನು ಎಷ್ಟೊಂದು ಓಡುತ್ತೆ ಓಡೋದಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಸುಸ್ತಾಗುತ್ತೆ ನನಗೆ ಉಸಿರು ಆಗುತ್ತೆ ಕಟ್ಟದಾಗುತ್ತೆ ಅನಿಸ್ತಿರುತ್ತೆ ಏನಕ್ಕೆ ನಿಮ್ಮ ಬಾಡಿಗೆ ಆಕ್ಚುಲ್ ಆಗಿ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಆಗ್ತಿರಲ್ಲ ಸೊ ಎಷ್ಟೊಂದು ಮಾಲಿಕ್ಯುಲರ್ ರಿಯಾಕ್ಷನ್ಸ್ ಏನೇ ನಮ್ಮ ಬಾಡಿ ಆಗ್ತಿರ್ತದೆ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಏನೇನು ಆಗ್ತಿರುತ್ತೆ ಅದಕ್ಕೆ ಎಷ್ಟೊಂದು ಕೂಡ ಆಕ್ಸಿಜನ್ ಸಪ್ಲೈ ಬೇಕೇ ಬೇಕು ಸೊ ಇದನ್ನು ನೀವು ಅರ್ಥ ಮಾಡ್ಕೊಬೇಕು ಮೂರನೇ ವಿಷಯ ಏನು ತಿಳ್ಕೊಬೇಕು ಅಂದರೆ ಎಸ್ಪೆಷಲಿ ಮಹಿಳೆಯರು ಪುರುಷರು ಕೂಡ ಆಕ್ಚುಲಿ ಇದೆ ಎಸ್ಪೆಷಲಿ ಮಹಿಳೆಯರು ಅಕಸ್ಮತ್ ಏನಾದರೂ ತುಂಬಾ ಕಂಟಿನ್ಯೂಸ್ ಆಗಿ ಜಾಸ್ತಿ ಸ್ಮೋಕಿಂಗ್ ಮಾಡ್ತಿದ್ದೀರಾ ಒಂದೇ ಸ್ಮೋಕಿಂಗ್ ಅಬ್ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಕಸ್ಮಾತ್ ಆಗಿ ನಿಮ್ಗೆ ಆಲ್ರೆಡಿ ಡ್ರಿಂಕಿಂಗ್ ಹ್ಯಾಬಿಟ್ ಇದೆ ಅದ್ರ ಜೊತೆ ಸ್ಮೋಕಿಂಗ್ ಕೂಡ ಮಾಡ್ತಿದ್ರೆ ಒಂದು ಸ್ವಲ್ಪ ಲೈಟಾಗಿ ಥೈರಾಯ್ಡ್ ಇಶ್ಯೂ ಇದೆ ಇಲ್ಲಾಂದರೆ ಪಿ ಸಿ ಓಡಿ ಇಶ್ಯೂ ಕೂಡ ಇದೆ ಅಂತಂದರೆ ರಿಪ್ರೊಡಕ್ಷನ್ ರೀಪ್ರೊಡಕ್ಷನ್ ಆರ್ಗನ್ ಏನಿದೆ ಅಲ್ಲ ಆ್ಯಕ್ಚುಲಿ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ದಯವಿಟ್ಟು ಇದ್ರ ಬಗ್ಗೆನು ಫೋಕಸ್ ಮಾಡಿ ಸೊ ಅಕಸ್ಮಾತ್ ಏನಾದ್ರೂ ನೀವು ಸ್ಮೋಕಿಂಗ್ ಮಾಡ್ತೀರಾ ಅಂತಂದರೆ ಅದರಿಂದ ಒಂದು ಸ್ವಲ್ಪ Pak ಟೈಮ್ ಬ್ರೇಕ್ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ನಾಲ್ಕನೇ ತುಂಬಾನೇ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಎಷ್ಟೊಂದು ಜನ ಆಕ್ಚುಲ್ ಆಗಿ ಸ್ಪೋರ್ಟ್ಸ್ ಪರ್ಸನ್ ಅಥ್ಲೀಟ್ಸ್ ಎಲ್ಲರೂ ಸ್ಮೋಕ್ ಮಾಡಿ ಮಾಡ್ತಾರೆ ಸೊ ಅವ್ರಿಗೆ ಅನಿಸ್ತಿರ್ಬೋದು ಆಕ್ಚುಲಿ ಏನು ಅಂತಂದ್ರೆ ಓಕೆ ಗುರು ಸ್ಮೋಕ್ ಮಾಡಿ ಕೂಡ ಆಡ್ತಿದ್ದೀನಿ ಚೆನ್ನಾಗಿ ಅನಿಸ್ತಿರುತ್ತೆ ಅಂತ ಅಂದ್ಬಿಟ್ಟು ಬಟ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಎಲ್ಲರೂ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ನಿಮ್ಮ ಬಾಡಿ ಒಂದು ಕೆಲಸನ ನಿಮಗೆ ಮಾಡೋದಕ್ಕೆ ಬಿಡ್ತಿದೆ ಅಂತ ಅಂದರೆ ಆಕ್ಚುಲ್ ಆಗಿ ಬೇರೆ ಕೆಲಸನೂ ಅದು ಮಾಡೋದಕ್ಕೆ ಇಷ್ಟಪಡ್ತಿದೆ ಬಟ್ ಅದನ್ನ ಮಾಡೋದಕ್ಕೆ ನೀವು ಬಿಡ್ತಿಲ್ಲ ಅಂತ ಬಿಟ್ಟು ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಏನು ಗುರು ಏನೇನು ಹೇಳ್ತೀನಿ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ನೀವು ಆಕ್ಚುಲ್ ಚೆನ್ನಾಗಿ ಆಗಿ ವರ್ಕೌಟ್ ಕೂಡ ಮಾಡ್ತಿದ್ದೀರಾ ಅಥವಾ ಯಾವುದೋ ಒಂದು ಸ್ಪೋರ್ಟ್ನ ಚೆನ್ನಾಗಿ ಆಡ್ತಿದೀರಾ ಬ್ಯಾಡ್ಮಿಂಟನ್ ಆಗಿರ್ಬೋದು ಟೆನ್ನಿಸ್ ಆಗಿರ್ಬೋದು ಇಲ್ಲ ಅಂತಂದರೆ ಯಾವುದೋ ಒಂದು ರನ್ನಿಂಗ್ ಆಗಿರ್ಬೋದು ಇದೆಲ್ಲನೂ ಮಾಡ್ತಾ ಕೂಡ ನೀವು ಸ್ಮೋಕ್ ಮಾಡ್ತಿದೀರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅಂತ ಅಂದರೆ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಾಡಿ ನಿಮ್ಮ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಟ್ಲೀಸ್ಟ್ ಯಾವುದೋ ಒಂದಷ್ಟು ವಿಷಯಗಳನ್ನ ಹಿಂದೆ ಬಿಡ್ತಿದೆ ಅದು ಯಾವ ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಹಾರ್ಮೋನ್ ಪ್ರೊಡಕ್ಷನ್ ಆಗಿರ್ಬೋದು ಯಾವುದೋ ಒಂದು ಆ್ಯಕ್ಚುಲಾಗಿ ಕೆಲಸ ಬಿಡಲೇಬೇಕಾಗಿರುತ್ತೆ ಏನಕ್ಕೆ ನಿಮ್ಮ ಮೇನ್ ಪ್ರಯೋರಿಟಿ ಏನಿರುತ್ತಲ್ಲ ಅದು ಆ್ಯಕ್ಚುಲಿ ಅಥ್ಲೆಟಿಕ್ ಪರ್ಫಾಮೆನ್ಸ್ ಕಾರಣ ಪರ್ಫಾರ್ಮೆನ್ಸ್ ಚೆನ್ನಾಗೇ ತೋರಿಸಿರ್ಬೋದು ಬಟ್ ಹಿಂದೆಗಡೆ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಮ ಬಾಡಿ ಒಳಗಡೆ ಒಂದಷ್ಟು ಅಡ್ವರ್ಸ್ ಎಫೆಕ್ಟ್ ಆಗ್ತಿರುತ್ತೆ ಬಟ್ ಕಾಣಿಸದೇ ಇರ್ಬೋದು ಬಟ್ ಹೋಗ್ತಾ ಹೋಗ್ತಾ ಕಾಣಿಸುತ್ತೆ ಐದನೇ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ ಆಗಿ ಸ್ಮೋಕಿಂಗ್ ಮಾಡ್ತಾ ಮಾಡ್ತಿದ್ದೀವಿ ಶಾರ್ಟ್ ಟರ್ಮಲ್ಲ ಲಾಂಗ್ ಯಾರು ಯಾರು ಮಾಡ್ತಿದ್ರಾ ಅವ್ರಿಗೆಲ್ಲಾನು ಇದು ಇಬ್ಬಿಯಸ್ಲಿ ಅರ್ಥ ಆಗೋಗಿ ಈಸಿಯಾಗಿರಾನೆ ಏನು ಅಂತಂದರೆ ಸ್ಮೋಕಿಂಗ್ ಮಾಡ್ತಾ ಮಾಡ್ತಾ ಒಂದಷ್ಟು ಆ್ಯಕ್ಚುಲಾಗಿ ನರ್ವ್ ಡ್ಯಾಮೇಜ್ ಆಗ ಕಾರಣದಿಂದ ಒಂದಷ್ಟು ಸೆನ್ಸಸ್ ಎಲ್ಲನೂ ಕಳ್ಕೊಳ್ತಾ ಬರ್ತೀರಿ ಬಟ್ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರೋ ಅಥವಾ ಅಬ್ಸರ್ವ್ ಮಾಡಿದಿರೋ ಅಂತ ನನಗೆ ಗೊತ್ತಿಲ್ಲ ಬಟ್ ದಯವಿಟ್ಟು ಅಕಸ್ಮಾತ್ ನೀವು ಸ್ಮೋಕಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಸೊ ಬೇಸಿಕಲಿ ಯೂಶಲ್ ಆಗಿ ಒಂದಷ್ಟು ಸೆನ್ಸಸ್ ಎಸ್ಪೆಷಲಿ ನಿಮ್ಮ ನೋಸಲ್ಲಿರೋ ನರ್ವ್ ಎಲ್ಲ ಡ್ಯಾಮೇಜ್ ಆಗ ಕಾಣದಿಂದ ನಿಮ್ಮ ಆ ಸೆನ್ಸಸ್ ಏನಿರುತ್ತಲ್ಲ ಆ್ಯಕ್ಚುಲಾಗಿ ಒಂದು ಚೆನ್ನಾಗಿರೋ ಪದಾರ್ಥನ ಸ್ಮೆಲ್ ತಗೊಂಡು ಓಕೆ ಇದು ಆಳಾಗಿದೆ ಇಲ್ಲ ಇದು ಒಂದ್ ಸ್ವಲ್ಪ ಆಳಾಗ ಸ್ಟೇಜ್ ಬಂದಿದೆ ಅಂತ ಎಲ್ಲ ಸೆನ್ಸಸ್ ಎಲ್ಲಾನು ಕಳೆದೋಗಿರುತ್ತೆ ನಿಜವಾಗ್ಲೂ ಸೆವೆನ್ ಸೆನ್ಸಸ್ ಏನ್ ಹೇಳ್ತಿರಲ್ಲ ನಾವು ಸೊ ಅದೆಲ್ಲಾನು ಆಕ್ಚುಲಿ ಕಳೆದೋಗಿರುತ್ತೆ ಅದಾದ ನಂತರ ಒಂದಷ್ಟು ಆಕ್ಚುಲ್ ಆಗಿ ನಿಮ್ಮ ಐಸ್ ರಿಲೇಟೆಡ್ ಏನ್ ನರ್ವ್ಸ್ ಇರುತ್ತಲ್ಲ ಅಂದ್ರೆ ವಿಷನ್ ಕೂಡ ಆಕ್ಚುಲಿ ಒಂದ್ ಸ್ವಲ್ಪ ಡ್ಯಾಮೇಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ ಯಾವುದೇ ಮಾಡ್ತಿದ್ರೆ ಯಾವುದೇ ಕೆಲಸ ಮಾಡ್ತಿದ್ರು ಎಲ್ಲ ಲಿಮಿಟಲ್ಲಿತ್ತು ಅಂದರೆ ತುಂಬಾ ಒಳ್ಳೆಯದು ಈ ಪಾಯಿಂಟ್ ಒಳಗಡೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು ಬಟ್ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದಾದಮೇಲೆ ಅರ್ಥ ಮಾಡ್ಕೊಂಡೇ ಮಾಡ್ತೀರಾ ಸೊ ಎಷ್ಟು ಜನಕ್ಕೆ ಅರ್ಥ ಆಯಿತು ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಬಟ್ ನನ್ನ ಕಥೆ ಹೇಳ ಅಂತ ಟೈಮ್ ಬಂದಿದೆ ಸೊ ಬೇಸಿಕಲಿ ನಾನು ಆ್ಯಕ್ಚುಲಾಗಿ ಸೋಮಕಿಂಗ್ನ ಕ್ವಿಟ್ ಮಾಡಿದಂಥ ಮೇನ್ ರೀಸನ್ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಸೊ ನನ್ನ ಕಾಲೇಜ್ ಟೈಮಲ್ಲಿ ನಾನು ಕ್ವಿಟ್ ಮಾಡಿದೆ ಅದಕ್ಕಿಂತ ಮುಂಚೆ ತುಂಬಾ ಹೆವಿ ಸ್ಮೋಕಿಂಗ್ ಮಾಡ್ತಿದ್ದೆ ನಾನು ಐ ನೋ ಐ ನೋ ಐಮ್ ರಿಯಲಿ ಸಾರಿ ಅಬೌಟ್ ದಟ್ ಬಟ್ ಮೇನ್ ರೀಸನ್ ಏನು ಅಂತಂದರೆ ಆ್ಯಕ್ಚುಲಾಗಿ ನನ್ನ ಕೋಚ್ ನನ್ನ ಜೊತೆ ಮಾತಾಡ್ತಿರೋಂಥ ಟೈಮ್ ಒಳಗಡೆ ನನ್ನ ಕೋಚ್ ನನಗೆ ಏನು ಹೇಳಿದ್ರು ಅಂತಂದರೆ ರಘು ನೋಡು ನಿನ್ನ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆಡ್ತೀಯ ನೀನು ಆ್ಯಕ್ಚುಲಾಗಿ ಒಂದು ವೆಲ್ ನೋನ್ ಸ್ಪೋರ್ಟ್ಸ್ ಪರ್ಸನ್ ಕೂಡ ನೀನು ಎಷ್ಟೊಂದು ಜನ ಆ್ಯಕ್ಚುಲಾಗಿ ನಿನ್ನ ಗೇಮ್ನ ತುಂಬಾ ಅಡ್ಮೈರ್ ಕೂಡ ಮಾಡ್ತಾರೆ ಬಟ್ ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ಗೆ ಆ್ಯಕ್ಚುಲಾಗಿ ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು ಅದ್ರ ಜೊತೆ ಅವನ ಹ್ಯಾಬಿಟ್ಸ್ ಕೂಡ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಹೆಂಗೋ ನೀನು ಆಲ್ಕೋಹಾಲೆಲ್ಲ ಅಷ್ಟೊಂದು ಕನ್ಸ್ಯೂಮ್ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಸ್ಮೋಕಿಂಗ್ ಆ್ಯಕ್ಚುಲಿ ನೀವು ನೀನು ಬಿಟ್ಟರೆ ತುಂಬಾ ಒಳ್ಳೇದು ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಹೆಲ್ಪ್ ಮಾಡುತ್ತೆ ಅಂತಂದು ಅಂದರು ಅದೇ ಲಾಸ್ಟ್ ದಿಸ್ ಇಸ್ ದ ರೀಸನ್ ವೈ ಐ ಗೇವ್ ಅಪ್ ಆನ್ ಸ್ಮೋಕಿಂಗ್ ಅದಾದ ನಂತರ ನನಗೆ ತುಂಬಾ ಆ್ಯಕ್ಚುಲಿ ಅಮೇಝಿಂಗ್ ಬೆನಿಫಿಟ್ಸ್ ಕೂಡ ಕಾಣಿಸ್ತು ಆ್ಯಕ್ಚುಲಿ ನನ್ನ ಬಾಡಿ ಒಳಗಡೆ ನನ್ನ ಬ್ರೀದಿಂಗ್ ಕೆಪಾಸಿಟಿ ಏನಿದೆ ಅದಾದಮೇಲೆ ನನ್ನ ಅಥ್ಲೆಟಿಕ್ ಪರ್ಫಾಮೆನ್ಸ್ ಏನಿದೆ ನನ್ನ ಬಾಡಿ ರಿಕವರಿ ಎಲ್ಲ ತುಂಬಾ ಚೆನ್ನಾಗಿ ಅನ್ಸಕ್ ಸ್ಟಾರ್ಟ್ ಆಯಿತು ಅದಾದಮೇಲೆ ಒಂದು ಮೇಯ್ನ್ ರೀಸನ್ ನಾನು ಬಿಡೋದಕ್ಕೆ ಏನು ಅಂತಂದರೆ ಯಾರು ಹೇಳಿದ್ರು ಅನ್ನೋದು ಆ್ಯಕ್ಚುಲಿ ನನ್ನ ಕೋಚ್ ಆ್ಯಕ್ಚುಲಿ ನಾನು ಅವ್ರನ್ನ ತುಂಬಾ ಟ್ರಸ್ಟ್ ಮಾಡ್ತೀನಿ ಅದಾದಮೇಲೆ ಐ ಬ್ಲೈಂಡ್ ಇಟ್ ರಸ್ಟ್ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಅವ್ರು ಹೇಳಿದ್ದನ್ನು ಆ್ಯಕ್ಚುಲಾಗಿ ಬೇರೆ ಇನ್ನೊಂದು ವಿಷಯನೂ ಯೋಚನೆ ಮಾಡಿದೆ ಐ ಥಾಟ್ ಓಕೆ ಬಿಡೋಣ ಅಂತ ಅಂದ್ಬಿಟ್ಟು ದಟ್ಸ್ ವೈ ಎಲ್ ಎಫ್ ೆಡ್ ಸೊ ಅಕಸ್ಮಾತ್ ಆಗಿ ನಿಮಗೂ ಅನ್ನಿಸ್ತಿತ್ತು ಅಂತಂದ್ರೆ ದಯವಿಟ್ಟು ಕಮ್ಮಿ ಮಾಡೋದಕ್ಕಿಂತ ಆ್ಯಕ್ಚುವಲ್ ಆಗಿ ಒಂದೇ ಟೈಮ್ ಫುಲ್ ಸ್ಟಾಪ್ ಇಡಿ ಎಷ್ಟೊಂದು ಜನ ಹೇಳ್ತಾರೆ ಇವತ್ತು ಕಮ್ಮಿ ಮಾಡ್ತೀನಿ ನಾಳೆ ಕಮ್ಮಿ ಮಾಡ್ತೀನಿ ಅಂತ ಬಟ್ ಯಾವುದೋ ಒಂದು ರೀಸನ್ ಬಂದು ತಿರ್ಗಾ ಎಕ್ಸ್ಟ್ರಾ ಸ್ಮೋಕ್ ಮಾಡೋ ಚಾನ್ಸಸ್ ಸಿಕ್ಕೇ ಸಿಗುತ್ತೆ ನಿಮಗೆ ಅದ್ರ ಬದಲು ಇಫ್ ಯು ವಾಂಟ್ ಟು ಲೀವ್ ಇಟ್ ಯು ಕ್ಯಾನ್ ಲೀವ್ ಇಟ್ ನನಗೆ ಗೊತ್ತೋ ಜನಕ್ಕೆ ಕಷ್ಟ ಅಂತ ಅನಿಸ್ತಿರುತ್ತೆ ಎಷ್ಟೋ ಜನ ಗುರು ಸ್ಮೋಕ್ ಮಾಡೋದು ತಲೆ ಎಲ್ಲ ಒಂಥರ ಆಗ್ತಿದೆ ಅಡ್ವರ್ಸ್ ಎಫೆಕ್ಟ್ ಎಲ್ಲ ಕಾಣಿಸುತ್ತೆ ಆಬ್ವಿಯಸ್ಲಿ ಕಾಣಿಸ್ತೇ ಕಾಣಿಸುತ್ತೆ ಬಟ್ ದೇರ್ ಆರ್ ಸೊಲ್ಯೂಷನ್ ಟು ದಟ್ ಆಸ್ ವೆಲ್ ಸೊ ನಿಮ್ಮ ಬಾಡಿ ಒಳಗಡೆ ನಿಕೋಟಿನ್ ಆಕ್ಚುಲ್ ಆಗಿ ಡೋಪೊಮೀನ್ ಎಲ್ಲಾನು ಜಾಸ್ತಿ ಮಾಡಿ ಅದಾದಮೇಲೆ ಅದಕ್ಕೆ ಅಡಿಕ್ಟಿವ್ ಆಗೋ ಥರ ಮಾಡಿರುತ್ತೆ ಬಟ್ ಅದರಿಂದ ಹೊರಗಡೆ ಕೂಡ ಬರ್ಬೋದು ನೀವು ಆ್ಯಕ್ಚುಲ್ ಆಗಿ ನಿಮ್ಮ ಬಾಡಿನ ಡೋಪೋಮೀನ್ ಬೇರೆ ರೀತಿನೇ ಆ್ಯಕ್ಚುಲಿ ಟ್ರಿಗರ್ ಮಾಡೋ ಥರ ಮಾಡ್ಕೊಬೋದು ಎಷ್ಟೊಂದು ಅದರ್ ಆಲ್ಟರ್ನೇಟಿವ್ಸ್ ಕೂಡ ಇದೆ ಅಕಸ್ಮಾತ್ ನೀವು ಬಿಡಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಎಷ್ಟೊಂದು ರಿಸೋರ್ಸಸ್ ಕೂಡ ಇದೆ ಸೊ ದಯವಿಟ್ಟು ಅದನ್ನು ಡಿಸೈಡ್ ಮಾಡಿ ಅದರ ನಂತರ ಬೇಕಂದರೆ ನೀವು ಒಂದೊಂದಾಗಿ ಬೇಕಂದ್ರೂ ಸ್ಟಾಪ್ ಮಾಡಿ ಇಲ್ಲ ಅಂತಾರೆ ಅಬ್ರಪ್ಟಾಗಿ ಕೂಡ ನಾನು ಸ್ಟಾಪ್ ಮಾಡ್ಬೋದು ಯಾವುದೇ ರೀತಿಯಾದ ಅದಕ್ಕೆ ರೂಲ್ ಇಲ್ಲ ಬಿಡೋದಕ್ಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಮತ್ತು ಚಾನಲ್ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಎಲ್ಲೂ ಶೇರ್ ಮಾಡಿ ಎಷ್ಟು ಜನಕ್ಕಾಗೋದಷ್ಟೇ ಅಷ್ಟು ಜನಕ್ಕೆ ಆ್ಯಕ್ಚುಲಿ ವೀಡಿಯೋ ರೀಚ್ ಆಗಲಿ ಅದಾದಮೇಲೆ ಯಾರು ಸ್ಮೋಕ್ ಮಾಡ್ತಿದ್ದಾರೆ ಅಂಥವ್ರನ್ನ ಎಸ್ಪೆಷಲಿ ಅವ್ರನ್ನ ಟ್ಯಾಗ್ ಮಾಡಿ ನನ್ನ ಒಳಗಡೆ ಎಸ್ಪೆಷಲಿ ಅವರಿಗೆ ಒಂದಷ್ಟು ವಿಚಾರಗಳು ಅರ್ಥ ಆಗಲಿ ಅಂತ ಹೇಳ್ತಾ ಇವತ್ತಿನ ಬಿಡು ಮುಗಿಸ್ತೀನಿ ಯು ಸೋ ಮಚ್ ವಾಚಿಂಗ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಫಿಟ್ ಈಗ ರಘು ಸೈನಿಂಗ್ ಆಫ್ ಟೇಕ್ ಎಲ್ ಲವ್ ಪೀಸ್ ಎಪಿಸೋಡ್ ಬಾಯ್